ಕನಿಕರ ಬರಲಿಲ್ಲ ಮಗಳನ್ನುವಂತ ಮಮಕಾರ ವಾತ್ಸಲ್ಯ ಪ್ರೀತಿಯನ್ನ ತೊರೆದು ನಿನ್ನ ನಿರ್ದಾಕ್ಷಿಣ್ಯವಾಗಿ ಹೊರಹಾಕಿ ಬಿಟ್ಟ. ಪ್ರಪಂಚದಲ್ಲಿ ಮಕ್ಕಳು ಕೆಟ್ಟವರು ಇರ್ತಾರೆ ಅಂತ ಕೇಳಿದ್ದೇನೆ, ಅಪ್ಪ ಇಷ್ಟು ಕೆಟ್ಟವರು ಇರ್ತಾರೆ ಅಂತ ನಾನು ಕೇಳಲಿಲ್ಲ. ಪಾಪ ತಾಯಿಯ ಪ್ರೀತಿಯನ್ನು ಕಳೆದುಕೊಂಡೆ, ಅಪ್ಪನ ವಾತ್ಸಲ್ಯವನ್ನು ಕಳೆದುಕೊಂಡೆ. ಗುಣ ಅಪ್ಪನ ಊರೇ ಬೇಡ ಎಂದು ಬರಬರುತ್ತಾ ಬರಬರುತ್ತಾ ನೋಡಿದ್ಯಾ ಬಂದು ಊರು ಯಾವುದಿದು? ಈ ಊರಿನ ಪರಿಚಯ ನಿನಗಿಲ್ವಲ್ಲ, ಇದು ಕುರುಚಲುಕೇರಿ. ನಾನು ಮೊದಲು ಇಲ್ಲೇ ಇದ್ದದ್ದು ನೋಡು. ನಾನು ಬಂದಾಕ್ಷಣ ಎಲ್ಲವರು ಬಾಯಿ ಅಂದ್ರೆ ಕಿವಿ ಎರಿಗೋಯ್ತು ನೋಡಿ, ಎಲ್ಲ ಸಂತೋಷ ಆಯ್ತು, ನಗಾಡ್ತಾ ಇದ್ದಾರೆ ಎಲ್ಲ. ನಮ್ಮ ಪಾಪಣ್ಣ ಬಂದ, ನಮ್ಮ ಪಾಪಣ್ಣ ಬಂದ. ಇಷ್ಟು ದಿನ ಎಲ್ಲೋ ಹೋಗಿದ್ದ? ಹಾ, ಎಲ್ಲವರು ಸಂತೋಷ ಪಡ್ತಾ ಇದ್ದಾರೆ, ಹೆಂಡತಿಯನ್ನು ಕರೆತಂದ ಎನ್ನುವುದಾಗಿ. ಗುಣ, ನಾಲ್ಕಾರು ಜನ ಹೋದ್ರು, ಒಂದು ಗುಡಿಸಲೆ ನಿರ್ಮಾಣವಾಯಿತು ನೋಡು ಗುಣ. ಆ ಗುಡಿಸಲನ್ನು ದೂರದಿಂದಲೇ ನೋಡಿದ್ಯಾ? ಎರಡು ಕೋಣೆ ಮಾಡಿದ್ದಾರೆ, ಒಂದು ನನಗೆ ನಿನಗೆ, ಮತ್ತೊಂದು ನೀನು ತಂದಿರುವಂತ ಮಂಗಳ ಗೌರಿಯ ಮೂರ್ತಿಯನ್ನು ಇಡುವುದಕ್ಕೆ. ಗುಣ, ನಿನಗೊಂದು ಕಿವಿ ಮಾತು ಹೇಳ್ತೇನೆ ಗುಣ. ಸಾಯುವವರೆಗೆ ಒಂದು ಹೊತ್ತು ಬೇಕಾದ್ರೂ ಊಟ ಮಾಡಿ ಬದುಕೋಣ. ಆದ್ರೆ ಶಿವಪಾರ್ವತಿಯರನ್ನ ಅರ್ಥಾತ್ ಮಂಗಳ ಗೌರಿ ಮತ್ತೆ ಪರಮೇಶ್ವರನ್ನ ಪೂಜೆ ಮಾಡುವುದನ್ನ ಯಾವತ್ತೂ ನಿಲ್ಲಿಸಬೇಡ ಗುಣ. ಬ್ರಾಹ್ಮಿ ಮೂರ್ತಕ್ಕೆ ಎದ್ದು ಶುದ್ಧೋದಕವನ್ನು ತಂದು ಆ ಮಂಗಳ ಗೌರಿಯ ಮೂರ್ತಿಯನ್ನು ತೊಳೆದು ಪೂಜೆ ಮಾಡಿದ್ರೆ ನಿನ್ನ ಪತಿವ್ರತ ಭಕ್ತಿ ಹೆಚ್ಚುತ್ತದೆ ಗುಣ, ಬಂದ ಸಂಕಷ್ಟವೆಲ್ಲವೂ ದೂರ ಆಗ್ತದೆ. ನೋಡಿದ್ಯಾ, ಎಲ್ಲವರು ಬೇಕಾದಂತ ಸಾಮಗ್ರಿಗಳನ್ನ ಒದಗಿಸಿ ಆಯ್ತು. ಇವತ್ತೊಂದು ದಿನ ಬೇಡಕ್ಕೆ ಹೋಗುವ ಕೆಲಸವೇ ಇಲ್ಲ ನಮ್ಗೀಗ. ಹಾಗಾದ್ರೆ ನಾಳೆ ನಮ್ಮ ದೈನಂದಿನ ಜೀವನವೇ ಬೇಡುವುದು ಗುಣ. ನಮ್ಮ ಊರಿನಲ್ಲಿರುವಂತ ಎಲ್ಲಾ ಮನುಷ್ಯರು ಒಳ್ಳೆಯ ಹೃದಯದವರು ಗುಣ. ಆಗ ಬಾ, ಈಗ ಬಾ, ಹೋಗಿ ಬಾ ಎನ್ನುವಂತ ಗುಣದವರಲ್ಲ. ಕೈ ನೀಡಿ ದಾನ ಮಾಡುವವರೇ ಹೊರತು ಬಡವರನ್ನು ಕಂಡಾಗ ತಾತ್ಸಾರ ಮಾಡುವವರಲ್ಲ. ನಮ್ಮೂರಿನ ಜನತೆ, ಈ ಕುರುಚಲು ನಾಡಿನ ಜನತೆ ಅನ್ನೋರು ಎಲ್ಲವರೂ ಕರುಣಾಮಯಿಗಳು ಅಂತ ನಿನಗೆ ಅರ್ಥ ಆಯ್ತಲ್ಲ ಗುಣ. ಹಾಗಾದ್ರೆ ಹೊಸತಾದ ಮನೆ ಕಟ್ಟಿದ್ದಾರೆ, ಬಲಗಾಲನ್ನು ಒಳಗಿಟ್ಟು ಒಳ ಪ್ರವೇಶ ಮಾಡು ಗುಣ. ಬಾಹಿಗೆ ಇದ್ದದ್ದು ಒಂದೇ ಮಂಚ, ವಿಶ್ರಾಂತಿ ಪಡಿಬೇಕು. ಹೌದು, ಕತ್ತಲಾಯಿತು, ಬೆಳಗಾಗುವುದರೊಳಗಾದ್ರೂ ಜೀವನ ಮಾಡಬೇಕಲ್ಲ, ಮಲಗಿ ನಿದ್ರಿಸಬೇಕಲ್ಲ. ಪಾಪ, ನಿನ್ನನ್ನು ಎಣಿಸಿದ್ರೆ ನನಗೆ ಬೇಸರ ಆಗ್ತದೆ ಗುಣ. ಯಾಕೆ ಅರಮನೆಯಲ್ಲಿ ವೈಭೋಗ ಹಂಸ ತೂರಿತ ತಲ್ಪದಲ್ಲಿ ಪವಡಿಸಿದವಳು ನೀನು, ಈ ಬಡವನ ಕೈ ಹಿಡಿದು ಗುಡಿಸಿಲಿನಲ್ಲಿ. ಗುಣ, ಒಂದು ಕೆಲಸ ಮಾಡು ಗುಣ, ಈ ಮಂಚದ ಮೇಲೆ ನೀನು ಮಲ್ಕೋ ಗುಣ, ನಾನಿಲ್ಲಿ ಕೆಳಗೆ ಮಲ್ಕೊಳ್ತೇನೆ ಗುಣ. ಸ್ವಾಮಿ, ಏನು ಮಾತು ಅಂತ ಆಡ್ತಿದ್ದೀರಿ? ಅಲ್ಲದಿದ್ರೆ ನೀವಾದ್ರೂ ಸ್ವಲ್ಪವಾದ್ರೂ ಯೋಚನೆ ಮಾಡಬೇಕು. ಎಲ್ಲಿಯಾದ್ರೂ ಉಂಟಾ ಗಂಡ ಹೆಂಡತಿ ಮೇಲೆ ಮಲಗಿ ಗಂಡ ಕೆಳಗೆ ಮಲಗ ಉಂಟ ಸ್ವಾಮಿ? ಅದಾಗ್ಲಿಕ್ಕಿಲ್ಲ, ಅದ್ರ ಮೇಲೆ ನೀವೇ ಮಲಗಬೇಕು ಸ್ವಾಮಿ. ಗುಣ, ನಮಗೆಲ್ಲ ಮಂಚದ ಮೇಲೆ ಮಲಗು ಯೋಗವೇ ಇಲ್ಲ ಗುಣ. ಮತ್ತೆ ನಾವು ಎಲ್ಲಿ ತಂಗುದಾಣ ಉಂಟು? ಅದೇ ನಮ್ಮ ಬಿಡಾರ ಗುಣ ಪ್ರಭು. ಆದ್ರೆ ಇವತ್ತು ನೋಡು, ನಾನ್ ಮೇಲ್ ಮಲ್ಕೊಳ್ಲಿಕ್ಕೆ ಆಗುದಿಲ್ಲ, ಆಗುದಿಲ್ಲ, ನನ್ನ ಈ ಜೀವ ಬಿಡುವುದಿಲ್ಲ ಮೇಲ್ ಮಲ್ಕೊಳ್ಲಿಕ್ಕೆ. ಹೌದು ಸ್ವಾಮಿ,
ನೀನು ಮೇಲೆ ಮಲಗುವ ಮನಸ್ಸಿಲ್ಲ. ನಾನು ಒಪ್ಪುವುದಿಲ್ಲ ಗುಣ. ಹಾಗಾದ್ರೂ ಇಲ್ಲೇ ಕೆಳಗೆ ಮಲ್ಕೊಳ್ಳುವ. ಇಲ್ಲಿ ಕೆಳಗೆ ಮಲಗಬಹುದಿತ್ತು, ಆದ್ರೆ ಮಲಗ ಸ್ವಲ್ಪ ಯೋಚನೆ ಮಾಡಬೇಕು. ಏನು ಗುಣ, ಜಾಗ ಸರಿ ಉಂಟ ನೋಡಿ, ನೆಲೆ ಎಲ್ಲ ಹೊಂಡ ಉಂಟು ಅಸ್ಲ. ಹೌದು, ಒಳ್ಳೇದಾಯ್ತಲ್ಲ. ಈ ಹೊಂಡ ಇದ್ದ ಬದಿ ನನ್ನ ಈ ಗೂನ್ ಬೆನ್ ಹಾಕಿ ಮಲಗಿದ್ರೆ ಆಯ್ತು, ಹೊಂಡದ ಒಳಗೆ ಸರಿ ಆಗ್ತದಲ್ಲ ಗುಣ. ನಾನು ಮಲ್ಕೊಳ್ತೇನೆ, ನೀನು ಮಲ್ಕೋ ಗುಣ. ಬೆಳಿಗ್ಗೆ ಬೇಗ ಎದ್ದು ಭಿಕ್ಷೆ ಬೇಡ್ಲಿಕ್ಕೆ ಹೋಗ್ಬೇಕು ಗುಣ. ಏನು ಚಳಿ ಉಂಟೆ, ಚಳಿ 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 ಸ್ವಲ್ಪ ಬರೀರಿ ವಯಸ್ಸೆ ಗುಣ. ಚಳಿ 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 ಗುಣ. ಕಾಲು ಮುಡ್ಚಿ ಮಲ್ಕೊಳ್ಬೇಕಂತ ಅದು ಅಭ್ಯಾಸ ಉಂಟು ಕೂಡ ನನಗೆ. ಸರಿ, ಇದನ್ನ ಮಾಡ್ತೇನೆ. ಈಗ ಇದು ಎಂತದ್ದು ಕೂಡ ಈಗ ಸರಿ ಆಯ್ತು. ನೀನು ಮಲ್ಕೋ ಮಲ್ಕೋ ಮಲ್ಕೋ. ಹೆಂಡತಿಯನ್ನು ನೋಡಿದ್ರೆ ಸಾಕು, ಪತಿವ್ರತೆ ಅಂದ್ರೆ ಏನು ಅಂತ ಗೊತ್ತಾಗ್ತದೆ. ಆದರೂ ಬಡವ ಬಲ್ಲಿದ ಎನ್ನುವ ಭೇದವಿಲ್ಲದೆ ಸಾಧ್ವಿ ಶಿರೋಮಣಿಯಾಗಿ ನನ್ನ ಸೇವೆ ಮಾಡ್ತಾ ಇದ್ದಾಳೆ. ಇಂಥ ಭರತ ಭೂಮಿಯಲ್ಲಿ ಇಂಥ ಭರತ ನಾರಿಯರು ಪಾತಿವ್ರತೆಯಿಂದ ಮೆರೆದ್ರೆ ಯಾವತ್ತೂ ಯಾವ ರೋಗ ರುಜಿನಗಳು ಬರುವುದಿಲ್ಲ. ಎಲ್ಲಿ ಹೆಣ್ಣು ಸಾಧ್ವಿಯಾಗಿ ನೆಲೆಯಾಗಿ ನಿಲ್ತಾಳೋ ಅಲ್ಲಿ ಮಹಾಲಕ್ಷ್ಮಿಯೇ ತಾಂಡವಾಡ್ತದೆ ಎನ್ನುವುದಕ್ಕೆ ಅನುಮಾನವೇ ಇಲ್ಲ. ಇಂಥ ಪವಿತ್ರ ನಾರಿಯರು ಹುಟ್ಟಿದ ನಾಡಿಗೆ ಭರತ ನಾಡು ಅಂತ ಕರೆಯುವುದು ಸತ್ಯ. ಆದರೂ ಹಿರಿಯವರು ಆಡಿದ ಒಂದು ಮಾತು ನೆನಪಿದೆಯಲ್ಲ, ಕಿಳೆಯ ಕಾಗೆಯನ್ನು ನೋಡಬಹುದಂತೆ, ಅತ್ತಿಯ ಹೂವನ್ನು ನೋಡಬಹುದಂತೆ, ನೀರಿನಲ್ಲಿ ಮೀನಿನ ಹೆಜ್ಜೆಯನ್ನು ಗುರುತಿಸಬಹುದಂತೆ. ಆದರೆ ನಿಜವಾದ ಹೆಣ್ಣಿನ ಮನಸ್ಥಿತಿಯನ್ನು ಯಾವ ಗಂಡಿಗೂ ಅಳಿಲಿಕ್ಕಾಗಲಿಲ್ಲ. ಇದೊಂದು ಮಾತು ಸತ್ಯ. ಹಾಗಾದ್ರೆ ಇನ್ನೂ ಪರೀಕ್ಷೆ ಮಾಡಬೇಕು. ಗಂಧದ ಕೊರಡನ್ನು ಸವಿಸಿದ್ರೆ ಮಾತ್ರ ಪರಿಮಳ ಬರುವುದು. ಇನ್ನೂ ಇವಳನ್ನು ಪರೀಕ್ಷೆ ಮಾಡಬೇಕು ಅಂತಾದ್ರೆ ಹೀಗಲ್ಲ, ಹೋಗುವ ರೂಪ ಹೇಗಿಲ್ಲ.